नमस्ते स्नेहितरे नोड़ता सुमा लाइफ स्टाइल ना निम प्रीतिया सुमलता करुणाकर नानिवत्तु पुत्तूरु तालूकु केयूरु ग्रामद पल्लतडक एंबल्लि इरतक्कंतह होसम्म देवस्थानद ओंदु सुंदरवाद दृश्यवन्न हागे अल्लि जात्रोत्सवद संदर्भदल्लि नानु ಏನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನೆಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಜಾತ್ರೆ ನಡೆದಿರತಕ್ಕಂತಹದ್ದು ಏಪ್ರಿಲ್ 5 ತಾರೀಕಿಗೆ. ಸೊ ನಾನು ಏಪ್ರಿಲ್ 5 ಕ್ಕೆ ನಾನು ನನ್ನ ತವರು ಮನೆಗೆ ಅಂದ್ರೆ ಇದು ನಾನು ಹುಟ್ಟಿ ಬೆಳೆದಿರುವಂತಹ ಊರು. ಹಾಗಾಗಿ ಅಲ್ಲಿಗೆ ನಾವು ಹೋಗಿದ್ವಿ. ಆವಾಗ ನಾನು ಈ ಜಾತ್ರೆಗೆ ನಾನು ನಮ್ಮ ಯಜಮಾನರು ಮಕ್ಕಳು ನಮ್ಮ ಅಪ್ಪ ಅಮ್ಮ ಹಾಗೆ ನಮ್ಮ ಫ್ಯಾಮಿಲಿ ಎಲ್ಲ ನಾವು ಜೊತೆಲೇ ಹೋಗಿದ್ವಿ. ಅಲ್ಲಿ ನಾವು ವಿಡಿಯೋನ ಮಾಡಿದ್ದೆ ನಾನು. ಸೊ ಅವತ್ತು ನನಗೆ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಆಗಿರಲಿಲ್ಲ. ಸೊ ತುಂಬಾ ಬಿಜಿ ಇದ್ದ ಕಾರಣ ತುಂಬ ದಿವಸಗಳ ನಂತರ ನಾನು ಈ ವಿಡಿಯೋನ ಎಡಿಟ್ ಮಾಡ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದೀನಿ. ನಾವು ಬಂದ್ಬಿಟ್ಟು ರಾತ್ರಿ 9 ವರೆಗೆ ಇಲ್ಲಿಗೆ ಬಂದಿದ್ವಿ. ಸೋ ತುಂಬಾ ಹೊತ್ತು ಅಂದ್ರೆ ಒಂದು ನಾ ಬೆಳಗಿನ ಜಾವ 4:30 ತನಕ ನಾವು ಇಲ್ಲಿ ಇದ್ವಿ. ಹಾಗೆ ಇವತ್ತಿನ ಈ ಜಾತ್ರೆ ಯಾವ ರೀತಿಯಾಗಿಲ್ಲ ನಡೆಯಿತು ಹಾಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಕೆಲವಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಾವಂತೂ ಇವಾಗ ಫ್ಯಾಮಿಲಿ ಸಮೇತ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಪ್ರಸಾದ ತಗೊಂಡ್ಬಿಟ್ಟು ಹೊರಗಡೆ ಬಂದಿದ್ದೀವಿ. ಹಾಗೆ ಇವಾಗ ನಾನು ಹೊರಗಡೆ ನಿಂತ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ರಶ್ ಇದ್ದ ಕಾರಣ ನನಗೆ ಒಳಗಡೆ ವಿಡಿಯೋ ಮಾಡೋ ಕೂಡ ಆಗಿಲ್ಲ ಸ್ನೇಹಿತರೆ. ಹಾಗೆ ನೀವು ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇದು ಇವಾಗ ಭಂಡಾರವನ್ನ ತೆಗೆದುಕೊಂಡು ನರ್ತನ ನಡೆಯುವಂತಹ ಜಾಗಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತಹದ್ದು. ಹಾಗೆ ಇಲ್ಲಿ ನೀವು ಇವಾಗ ಹೊಸಮ್ಮನನ್ನ ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಹೋಗುವಂತಹ ದೃಶ್ಯವನ್ನು ಕೂಡ ನೀವು ನೋಡಬಹುದು. ತುಳುನಾಡಿನ ಕಾನತ್ತೂರು ಎಂಬ ಅಭಿದಾನವಿರುವಂತಹ ಈ ಕ್ಷೇತ್ರವನ್ನು ಹೊಸಮ್ಮ ದೈವವು ನಂಬಿ ಬಂದ ಭಕ್ತರನ್ನು ರಕ್ಷಿಸಿ ದುಷ್ಟರನ್ನು ಶಿಕ್ಷಿಸುತ್ತಾಳೆ ಎಂಬ ನಂಬಿಕೆ ಕೂಡ ಇಲ್ಲಿಯ ಭಕ್ತರಲ್ಲಿದೆ. ಹಾಗೆ ಇಲ್ಲಿಗೆ ಬಂದು ತಮ್ಮ ಕೋರಿಕೆಯನ್ನು ಸಲ್ಲಿಸಿ ಅನೇಕ ಭಕ್ತರು ಸದುದ್ದೇಶವನ್ನು ಈಡೇರಿಸಿಕೊಂಡಿರುವಂತಹ ಉದಾಹರಣೆ ಕೂಡ ಬಹಳಷ್ಟಿವೆ ಸ್ನೇಹಿತರೆ. ಪುತ್ತೂರು ತಾಲೂಕು ಕೆಯೂರು ಗ್ರಾಮದ ಮಾಡೌನ ಹತ್ತಿರ ಇರುವಂತಹ ಪಲ್ಲತರ್ಕ ಎಂಬಲ್ಲಿ ಈ ಒಂದು ದೈವಸ್ಥಾನವು ಇರುವಂತಹದ್ದು. ಅನೇಕ ಕಾರಣಗಳನ್ನು ಮೆರೆದಿರುವಂತಹ ಈ ಒಂದು ದೈವಸ್ಥಾನವು ತನ್ನನ್ನು ನಂಬಿ ಬಂದ ಭಕ್ತರನ್ನು ಯಾವತ್ತಿಗೂ ಕೈಬಿಟ್ಟಿಲ್ಲ. ಹಾಗೆಯೇ ಬಿಲ್ಲವ ಸಮುದಾಯಕ್ಕೆ ಸೇರಿರುವಂತಹ ದೈವ ಭಕ್ತೆಯೊಬ್ಬಳು ತನ್ನ ಗಂಡನ ಮರಣದ ನಂತರ ಆ ಕಾಲದ ಅಳಿಯ ಕಟ್ಟಿನ ಪದ್ಧತಿಯಂತೆ ತವರು ಮನೆಗೆ ಹೊರಡುತ್ತಾಳೆ. ಆಗ ಅವಳ ಗಂಡ ಕುಳಿತುಕೊಳ್ಳತಾ ಇದ್ದಂತಹ ಮರದ ಮನೆಯನ್ನು ಆತನ ನೆನಪಿಗೋಸ್ಕರ ಜೊತೆಯಲ್ಲೇ ತಂದಿದ್ದು ಮನೆಯನ್ನು ಎತ್ತಿಕೊಂಡು ತವರು ಮನೆಗೆ ಬಂದ ನೊಂದ ಹೆಣ್ಣಿನ ಬೆಂಗಾವಳಾಗಿ ದೈವವು ಅವಳನ್ನು ಹಿಂಬಾಲಿಸಿ ಬಂದಿರುವುದು ಅಂತ ಇಲ್ಲಿ ಹೇಳ್ತಾರೆ. ಹಾಗೆಯೇ ನಂತರದ ದಿನಗಳಲ್ಲಿ ಹೊಸತಾಗಿ ಬಂದಂತಹ ಈ ದೈವವು ಹೊಸಮ್ಮ ದೈವವಾಗಿ ಪಲ್ಲತರ್ಕದಲ್ಲಿ ನೆಲೆಸಿರುವಂತಹದ್ದು. ಸ್ನೇಹಿತರೆ ನೋಡಿದ್ರಲ್ವಾ, ಇವಾಗ ನಾವು ಇಲ್ಲಿಂದ ಮುಂದೆ ಸಾಗಿ ಹೋಗ್ತಾ ಇದ್ದೀವಿ. ಅಂದರೆ ನರ್ತನ ಸೇವೆ ನಡೀತಕ್ಕಂತಹ ಜಾಗಕ್ಕೆ ನಾವು ಇವಾಗ ಹೋಗ್ತಾ ಇರುವಂತಹದ್ದು. ಹಾಗೆ ಹೋಗ್ತಾ ನಿಮಗೆ ಕೂಡ ಕೆಲವು ದೃಶ್ಯವನ್ನು ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆಯೇ ತುಂಬ ಶಕ್ತಿಯುತವಾಗಿರುವಂತಹ ಈ ಒಂದು ದೈವಸ್ಥಾನದಲ್ಲಿ ನೀವು ಏನೇ ನಿಮ್ಮ ಕಷ್ಟ ಕಾರ್ಪಣ್ಯ ಇರ್ಬೋದು, ಏನೇ ಹರಕೆಯನ್ನು ಸಲ್ಲಿಸಿ ಹೋದರೂ ನಾವು ಅಂದ್ಕೊಂಡಿರುವಂತಹ ಸಂದರ್ಭದಲ್ಲಿ ಅಮ್ಮನವರು ಈಡೇರಿಸಿಕೊಡ್ತಾರೆ. ಇದು ನಾನೊಬ್ಬಳೇ ಅಲ್ಲ ಸ್ನೇಹಿತರೆ, ಇಲ್ಲಿ ಬರುವಂತಹ ಪ್ರತಿಯೊಂದು ಭಕ್ತಾದಿಗಳು ಹೇಳುವಂತಹ ಮಾತಿದು. ಹಾಗೆಯೇ ಇಲ್ಲಿ ಹರಕೆಯ ರೂಪದಲ್ಲಿ ಮಲ್ಲಿಗೆ ಹೂವಾಗಿರಬಹುದು ಅಥವಾ ಸೀರೆ ಆಗಿರಬಹುದು ಅಥವಾ ಚಿನ್ನ ಬೆಳ್ಳಿಯಿಂದ ಮಾಡಿರುವಂತಹ ಕೆಲವು ಆಕೃತಿಗಳನ್ನು ಕೂಡ ಇಲ್ಲಿ ಸಮರ್ಪಿಸ್ತಾರೆ. ಓಕೆ, ನೋಡ್ತಾ ಇದ್ದೀರಾ, ನಾವಿವಾಗ ಹೊಸಮ್ಮ ದೈವದ ನರ್ತನ ನಡೆಯುವಂತಹ ಜಾಗಕ್ಕೆ ಇಲ್ಲಿ ಬಂದಿದ್ದೀವಿ. ಹಾಗೆ ಆವಾಗ ಭಂಡಾರವನ್ನು ತೆಗೆದುಕೊಂಡು ಬಂದು ಇಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾ ಇರುವಂತಹದ್ದು. ಇಲ್ಲಿವಾಗ ಹೊಸಮ್ಮನ ದರ್ಶನವನ್ನು ಮಾಡಲಿಕ್ಕೋಸ್ಕರ ಇಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ. ಹಾಗೆ ನಮ್ಮದು ಕೂಡ ಒಂದು ಹರಕೆ ಇದೆ, ಅದನ್ನು ಇಲ್ಲಿ ಸಮರ್ಪಿಸೋಣ ಅಂತ ಅಂದ್ಬಿಟ್ಟು ನಾವಿವಾಗ ಹೋಗ್ತಾ ಇದ್ದೀವಿ. ಹಾಗೆ ನೀವಿವಾಗ ಏನು ನೋಡ್ತಾ ಇದ್ದೀರಾ, ಹೊಸಮ್ಮ ದೈವದ ದರ್ಶನವನ್ನು ನೀವು ಕೂಡ ಮಾಡಿ, ಹಾಗೆ ದೈವದ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಇಲ್ಲಿ ನೀವೇ ನೋಡ್ತಾ ಇದ್ದೀರಾ, ಇವಾಗ ಇಲ್ಲಿ ನಿಮಗೆ ಏನಾದರೂ ಹರಕೆ ಹಾಕಬೇಕು ಅಂತ ಇದ್ದರೆ ದುಡ್ಡಾಗಿರ್ಬೋದು ಅಥವಾ ಚಿನ್ನ ಬೆಳ್ಳಿ ವಸ್ತುಗಳಾಗಿರ್ಬೋದು, ಏನು ನೆಕ್ಸ್ಟ್ ಹರಕೆ ಹಾಕಬೇಕು ಅಂದರೆ ನೋಡಿ ಇಲ್ಲಿ ಹರಕೆ ಹಾಕ್ಬಿಟ್ಟು ಇಲ್ಲಿ ಪ್ರಸಾದವನ್ನು ತಗೋಬಹುದು. ಸೊ ನಾನು ಕೂಡ ನನ್ನ ಹರಕೆಯನ್ನು ಇಲ್ಲಿ ಹಾಕಿದ್ದೀನಿ, ಹಾಗೆ ನನಗೆ ಪ್ರಸಾದ ಕೂಡ ಸಿಕ್ಕಿದೆ. ನಾನು ಹರಕೆ ಹಾಕಿರೋ ಉದ್ದೇಶ ಏನಪ್ಪ ಅಂದರೆ ನಾನು ಏನು ಹರಕೆ ಹೇಳಿಲ್ಲ, ಆದರೆ ಪ್ರತಿ ವರ್ಷ ಕೂಡ ನಾವು ಭಕ್ತಿಯಿಂದ ಏನಾದರೂ ಹರಕೆಯನ್ನು ಇಲ್ಲಿ ಹಾಕ್ತೀವಿ, ಹಾಗೆ ಈ ವರ್ಷ ಕೂಡ ಹಾಕಿದ್ದೀವಿ ಅಷ್ಟೇ. ಹಾಗೆ ಆ ದೈವ ಭಕ್ತೆಯ ಅನುವಂಶೀಯರಾಗಿರುವಂತಹ ರಾಮಪ್ಪ ಪೂಜಾರಿಯವರು ಈ ದೇವಸ್ಥಾನದ ಆಗುಹೋಗುಗಳ ಬಗ್ಗೆ, ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ, ನೇಮೋತ್ಸವದ ಬಗ್ಗೆ ಕಷ್ಟದಲ್ಲಿದ್ದರೂ ಕೂಡ ಈ ದೇವಿಯ ಅನುಗ್ರಹದಿಂದ ಇದನ್ನು ನಡೆಸಿಕೊಂಡು ಇಲ್ಲಿ ತನಕ ಬಂದಿರ್ತಾರೆ. ಅಷ್ಟೇ ಅಲ್ಲದೆ ಅದರ ಜೊತೆಗೆ ಊರಿನವರಾಗಿರ್ಬೋದು, ಇಲ್ಲಿನ ಭಕ್ತಾದಿಗಳಾಗಿರ್ಬೋದು, ಎಲ್ಲರ ಸಹಕಾರದಿಂದ ತುಂಬಾ ವಿಜೃಂಭಣೆಯಿಂದ ಪ್ರತಿ ವರ್ಷ ಏಪ್ರಿಲ್ 5 ತಾರೀಕಿನಂದು ಇಲ್ಲಿ ಜಾತ್ರೋತ್ಸವ ನಡೀತಕ್ಕಂತಹದ್ದು. ಓಕೆ ಸ್ನೇಹಿತರೆ, ಇಲ್ಲಿವಾಗ ನೀವೇ ನೋಡ್ತಾ ಇದ್ದೀರಾ, ಇದನ್ನು ಕುಲೇಭೂತ ಅಂತಾರೆ.
ಇವಾಗ ಇದು ಕುಲೆಭೂತ ಅಂದರೆ ಇದು ಮೊದಲನೇದಾಗಿ ಫಸ್ಟಿಗೆ ಈ ಭೂತದ ಒಂದು ನರ್ತನವು ನಡೆದ ನಂತರ ಮತ್ತೆ ಹೊಸಬ ದೈವದ ನರ್ತನವು ನಡೆಯುವಂತಹದ್ದು ಓಕೆ ಇವಾಗ ಈ ಕುಲೆಭೂತದ ನರ್ತನವು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೀವು ಇವಾಗ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ನೋಡ್ಕೊಂಡು ಬಂದ್ರಲ್ವಾ ಯಾವ ರೀತಿಯಾಗಿ ಈ ಒಂದು ನರ್ತನವು ನಡೆಯುವಂತಹದ್ದು ಅಂತ ಸೋ ನಾನು ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಅಂದ್ಬಿಟ್ಟು ತುಂಬ ಶಾರ್ಟ್ ಮಾಡಿಬಿಟ್ಟು ಇದನ್ನು ನಾನು ನಿಮಗೆ ತೋರಿಸಿದ್ದೀನಿ ಹಾಗೆ ಇವಾಗ ಅದು ಮುಗಿದ ನಂತರ ನೋಡಿ ಇಲ್ಲಿ ನೀವು ನೋರ್ತಾ ಇದ್ದೀರಾ ಈ ಕದಿಕೆಯ ಒಳಗಡೆ ಹೊಸಮ್ಮ ದೈವದ ವೇಷಭೂಷಣವನ್ನು ಧರಿಸ್ತಾರೆ ಹಾಗೆ ಸ್ಥಾನದ ವಿಧಿವಿಧಾನವನ್ನು ಪೂರೈಸಿದಂತಹ ದೈವ ಕಲಾವಿದ ಇಲ್ಲಿ ಕಾಣ್ತಾ ಇರುವಂತಹ ಈ ಆಳೆತ್ತರದ ಕದಿಕೆಯ ಒಳಗಡೆ ಪ್ರವೇಶಿಸಿ ದೈವದ ವೇಷಭೂಷಣವನ್ನು ಧರಿಸುವಂತಹದ್ದು ಹಾಗೆ ಈ ದೃಶ್ಯವನ್ನು ಜನರು ನೋಡಬಾರ್ದು ಅಂತಕ್ಕಂತಹ ಒಂದು ನಂಬಿಕೆ ಕೂಡ ಇದೆ ಅಷ್ಟೇ ಅಲ್ಲದೆ ಸುಮಾರು ಒಂದು ಒಂದೂವರೆ ಗಂಟೆ ಒಬ್ಬ ಸಹಾಯಕನೊಂದಿಗೆ ಹೊಸಮ್ಮ ದೈವದ ವೇಷವನ್ನು ಧರಿಸಿ ಈ ಕದಿಕೆಯಿಂದ ಹೊರಬಂದು ನೆಲಕ್ಕುರುಳಿ ಬಳಿಕುಂಡಕ್ಕೆ ಮೂರು ಸುತ್ತು ಪ್ರದರ್ಶನೆ ಬಂದು ನಂತರ ಗಗ್ಗರವನ್ನು ಸ್ವೀಕರಿಸುತ್ತಾರೆ ಹಾಗೆಯೇ ಮಾತನಾಡದೆ ಮೂಕಾಭಿನಯದಲ್ಲಿ ನೆಲದಲ್ಲಿ ಮಂಡಿಯೂರುತ್ತಾ ಕೂರುತ್ತಾ ಮತ್ತೊಮ್ಮೆ ಎದ್ದು ಕುಣಿಯುತ್ತಾ ಹೀಗೆ ಹೊಸಮ್ಮ ದೈವದ ಕೋಲ ಅಂದರೆ ನರ್ತನ ಸೇವೆಯು ನಡೆಯುತ್ತೆ ಓಕೆ ಹಾಗೆಯೇ ಈ ಒಂದು ಕೋಲದ ದೃಶ್ಯವನ್ನು ಅಂದರೆ ಈ ಒಂದು ನರ್ತನ ಸೇವೆಯ ಸುಂದರವಾದ ದೃಶ್ಯವನ್ನು ಕೂಡ ನೀವು ಕೂಡ ಇವಾಗ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ನೋಡಿದ್ರಲ್ವಾ ಹೊಸಮ್ಮ ದೈವದ ಜಾತ್ರೋತ್ಸವವು ಹಾಗೆ ಈ ಒಂದು ಕೋಲವು ಯಾವ ರೀತಿಯಾಗಿ ನಡೆಯುತ್ತೆ ಅಂತ
ತುಂಬ ಹೊತ್ತು ನಡೆತಕ್ಕಂತಹ ಈ ಒಂದು ನರ್ತನವನ್ನು ನಾನು ಸ್ವಲ್ಪ ಶಾರ್ಟ್ ಆಗಿ ನಿಮಗೆ ತೋರಿಸಿದ್ದೀನಿ ಹಾಗೆಯೇ ನಾವಿವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಸ್ನೇಹಿತರೆ ಮಕ್ಕಳ ಇದಾಗಲೇ ಎರಡು ಸಲ ನಿದ್ದೆ ಮಾಡಿ ಎರಡು ಸಲ ಎದ್ದೆಲ್ಲ ಆಗಿದೆ ಸೋ ಇನ್ನಿವಾಗ ನಾವು ಹೊರಡಬೇಕು ಹೊರಡಬೇಕಾದ್ರೆ ನೋಡಿ ಇಲ್ಲಿ ಒಂದು ರೌಂಡ್ ನಾವಿವಾಗ ಸಂತೆ ಎಲ್ಲ ಇದೆ ಅಲ್ವಾ ಅದಕ್ಕೆ ಸುತ್ತ ತರ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಫಸ್ಟಿಗೆ ನಾವು ಬಂದು ನನ್ನ ತುಂಬ ಫೇವ್ರೆಟ್ ಆಗಿರುವಂತಹ ಸ್ವೀಟ್ ಕಾರ್ನ ತಗೋತಾ ಇದ್ದೀವಿ ಹಾಗೆ ಮಕ್ಕಳಿಗೆ ಸ್ವೀಟು ಹಾಗೆ ನನಗೆ ಸ್ವಲ್ಪ ಖಾರ ಆ್ಯಡ್ ಮಾಡಿಬಿಟ್ಟು ತಗೋತಾ ಇದ್ದೀನಿ ಈ ಚಳಿನಲ್ಲಿ ಸ್ವಲ್ಪ ಖಾರ ಖಾರವಾಗಿ ಏನಾದರೂ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಹಾಗೆಯೇ ಅಲ್ಲಿಂದ ನಾವು ತಗೊಂಡ್ಬಿಟ್ಟು ತಿಂದ್ಬಿಟ್ಟು ಮುಂದೆ ಬರ್ತಾ ಇದ್ದೀವಿ ಸೋ ಇಲ್ಲಿ ನೋಡ್ಬೋದು ನೀವು ಕಡಲೆ ಮಿಠಾಯಿ ಕಾಣಿಸ್ತಾ ಇದೆ ಜಾತ್ರೆ ಅಂದ ತಕ್ಷಣ ನಾವು ಸಣ್ಣಕ್ಕಿಂತಲೂ ಅಷ್ಟೇ ಜಾತ್ರೆಗೆ ಇಲ್ಲಿ ಹೊಸಮ್ಮ ದೇವಸ್ಥಾನದ ಜಾತ್ರೆ ನಡೀತಾ ಇದೆ ಅಂದರೆ ಕಡಲೆ ಮಿಠಾಯಿ ಹಾಗೆ ಚುರಂಬುರಿ ಹಾಗೆ ಐಸ್ ಕ್ರೀಮ್ ತಿನ್ನೋದು ಅಂದರೆ ತುಂಬ ಖುಷಿ ನಮಗೆ ಜಾತ್ರೆನಲ್ಲಿ ತಿನ್ನೋದು ಅಂದರೆ ಅದೊಂದು ಖುಷಿನೇ ಬೇರೆ ಅಲ್ವಾ ಅಲ್ಲಿಂದ ಸೀದಾ ನಾವು ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀವಿ ನೋಡ್ತಾ ಇರ್ಬೋದು ನೀವಿಲ್ಲಿ ನ್ಯಾಚುರಲ್ ಐಸ್ ಕ್ರೀಮ್ ಅಂತ ಬೋರ್ಡ್ ಕಾಣ್ತಾ ಇದೆ ಇದರ ಸ್ಪೆಷಾಲಿಟಿ ಬಂದುಬಿಟ್ಟು ಝೀರೋ ಪ್ರಿಸರ್ವೇಟಿವ್ ಹಾಗೆ ಝೀರೋ ಆರ್ಟಿಫಿಷಿಯಲ್ ಕಲರ್ ಅಂದರೆ ಎಲ್ಲ ನ್ಯಾಚುರಲ್ ಆಗಿರುತ್ತೆ ಅಂತಷ್ಟೇ ಸೊ ಇಲ್ಲಿ ನಾವು ತಿಂದ್ಬಿಟ್ಟು ಅಲ್ಲಿಂದ ಸೀದಾ ನಾವು ನೋಡಿ ಇಲ್ಲಿ ಬರಬೇಕಾದ್ರೆ ಮುಂದೆ ಬರಬೇಕಾದ್ರೆ ಇಲ್ಲಿ ಗೋಳಿ ಸೋಡಾ ಕಾಣ್ತಾ ಇದೆ ತುಂಬ ಖುಷಿಯಾಗುತ್ತೆ ಗೋಳಿ ಸೋಡಾ ಕುಡಿಯೋದಕ್ಕೆ ಹಾಗೆ ನಾವೆಲ್ಲರೂ ಇಲ್ಲಿ ತುಂಬ ಫ್ಲೇವರ್ ಇದೆ ಇದರಲ್ಲಿ ನಾವಂತೂ ಎಲ್ಲರೂ ಆರೆಂಜ್ ಫ್ಲೇವರೇ ತಗೊಂಡಿದ್ದೀವಿ ನೋಡಿ ಯಾವ ರೀತಿಯಾಗಿ ಅವರು ಆ ಗೋಳಿನ ಪ್ರೆಸ್ ಮಾಡಿಬಿಟ್ಟು ಒಳಗಡೆ ಹಾಕಿ ಕೊಡ್ತಾರೆ ಅಂತ ಓಕೆ ಹಾಗೆಯೇ ನಾವಿವಾಗ ಕೊನೆಯದಾಗಿ ಗೋಳಿ ಸೋಡಾ ಕೊಡ್ಬಿಟ್ಟು ಮನೆಗೆ ಕಡೆ ಹೊರತಾ ಇದ್ದೀವಿ ಹಾಗೆ ಇವತ್ತಿನ ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಳಿಬೇಡಿ ಹಾಗೆ ನಾನು ಮತ್ತೊಮ್ಮೆ ಸಿಗ್ತೀನಿ ಹೊಸತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನೀವು ಕಾಯ್ತಾ ಇರಿ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್